ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲೂ ನಾಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಮತದಾನ ಪ್ರಕ್ರಿಯೆಗೆ ಚುನಾವಣೆ ಆಯೋಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕ್ಷೇತ್ರದ ಮತದಾರರ ವಿವರ ಹೇಗಿದೆ, ಮತಗಟ್ಟೆಗಳ ವಿವರ ಹೇಗಿದೆ, ಬನ್ನಿ ನೋಡ್ಕೊ ಬರೋಣ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣದಲ್ಲಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 7. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ ನ್ಯಾಮಿಗೌಡ, ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಕುಲಕರ್ಣಿ ನೇರಾನೇರ ಎದುರಾಳಿಗಳಾಗಿದ್ದಾರೆ. ಜಮಖಂಡಿ ವಿಧಾನಸಭಾ ಕ್ಷೇತ್ರದ ದರ್ಶನ ನೋಡೋದಾದ್ರೆ ಜಮಖಂಡಿ ಕ್ಷೇತ್ರದ ಚಿತ್ರಣ. ಜಮಖಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 203,681 ಮತಗಳಿದ್ದು 1,02,216 ಪುರುಷ ಮತದಾರರು, 101,460 ಮಹಿಳಾ ಮತದಾರರಿದ್ದಾರೆ. ಇನ್ನು ಕ್ಷೇತ್ರದಲ್ಲಿರೋ ಜಾತಿವಾರು ಮತಗಳು ಎಷ್ಟು ಅಂತ ನೋಡುವುದಾದ್ರೆ, ಇನ್ನು ಜಮಖಂಡಿ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ 38,000 ಗಾಣಿಗ ಸಮುದಾಯದ ಮತಗಳು, 27,000 ಪಂಚಮಸಾಲಿ, 16,000 ಕುರುಬ ಸಮುದಾಯ, 12,000 ದಲಿತ ಸಮುದಾಯ, 10,000 ಮುಸ್ಲಿಂ ಸಮುದಾಯ ಹಾಗೂ 80,000 ಹೆಚ್ಚು ಇತರೆ ಸಮುದಾಯದ ಮತಗಳಿವೆ. ಚುನಾವಣೆಗೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಬಹಳ ದಿನಗಳಿಂದ ಮಾಡಿಕೊಂಡು ಬಂದಿದ್ದೀವಿ. ಈ ದಿನ ಮಸ್ಟರಿಂಗ್ ಆಕ್ಟಿವಿಟಿಯಲ್ಲಿ ನಡೀತಾ ಇದೆ. 1,415 ಸಿಬ್ಬಂದಿಗೆ ಚುನಾವಣೆಗೆ ನಾವು ನಿಯುಕ್ತಿಗೊಳಿಸಿದ್ದೀವಿ. ಅದಲ್ಲದೇ 2 ಪಿಂಕ್ ಪೋಲಿಂಗ್ ಸ್ಟೇಷನ್ಗೆ ಹೆಚ್ಚುವರಿಯಾಗಿ 10 ಮಹಿಳಾ ಸಿಬ್ಬಂದಿಯನ್ನು ಮತ್ತು 1 ಅಂಗವಿಕಲ ಮತಗಟ್ಟೆಗೆ, ಅಂಗವಿಕಲರಿಂದಲೇ ನಿರ್ವಹಿಸಲ್ಪಡುವ ಮತಗಟ್ಟೆಗೆ 5 ಜನ ಅಂಗವಿಕಲ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿದ್ದೀವಿ. ಜಮಖಂಡಿ ಬೈ ಎಲೆಕ್ಷನ್ಗೆ ಭದ್ರತಾ ಕಡೆಯಿಂದ ಹೇಳಬೇಕು ಅಂದರೆ ಕ್ರಿಟಿಕಲ್ ಎಲ್ಲ ಬೂತ್ಗಳಿಗೂ ಕೂಡ ನಾವು ಸೆಂಟ್ರಲ್ ಪೊಲೀಸ್ ಫೋರ್ಸ್ ಯೂಸ್ ಮಾಡ್ತಾ ಇದ್ದೀವಿ, CAPF ಅವುಗಳನ್ನ ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ಲೋಕಲ್ ಸಿಬ್ಬಂದಿ ಕೂಡ ಫಾರ್ ನಾರ್ಮಲ್ ಬೂತ್ಸ್ ಯಾವ್ದಾದ್ರೆ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಇದೇ ಮೊದಲ ಬಾರಿಗೆ ಮತದಾನ ಕೇಂದ್ರಕ್ಕೆ ಬರಲು ವಿಕಲಚೇತನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜಮಖಂಡಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸ್ಟ್ರಾಂಗ್ ರೂಮ್ ಆಗಿದ್ದು ಭದ್ರತೆ ಹೆಚ್ಚಿಸಲಾಗಿದೆ. ಜೊತೆಗೆ 1,250 ಚುನಾವಣೆ ಸಿಬ್ಬಂದಿ ನಿಯೋಜಿಸಲಾಗಿದೆ. ಕ್ಷೇತ್ರದಲ್ಲಿ 222 ಮತಗಟ್ಟೆಗಳನ್ನು ನಿರ್ಮಿಸಲಾಗಿದ್ದು ಈ ಪೈಕಿ 45 ಮತಗಟ್ಟೆಗಳನ್ನು ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಮಂಜುನಾಥ್ ತಳಬಾರ್, TV5, ಬಾಗಲಕೋಟೆ.